ಏನ್ ಆಗತ್ತೆ ಅಂತ ಗೊತ್ತಿಲ್ಲ. ರಾಜ್ಯದಲ್ಲಿ ಮೊದಲ ಖಾತೆಯನ್ನ ತೆರೆದಿದೆ ಬಿಜೆಪಿ, ಅಧಿಕೃತ ಘೋಷಣೆಯೊಂದೇ ಬಾಕಿ. ಕಾಂಗ್ರೆಸ್ನ ಮುದ್ದ ಹನುಮೇಗೌಡಗೆ ಭಾರಿ ಹಿನ್ನಡೆಯಾಗಿದ್ದು ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಭರ್ಜರಿ ಗೆಲುವು, ಆದ್ರೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಇರೋದು. ಇದು ಕರ್ನಾಟಕದ ಮೊದಲ ಬಿಜೆಪಿ ಅಭ್ಯರ್ಥಿಯ ಗೆಲುವು. ತುಮಕೂರಿನಲ್ಲಿ ಮುದ್ದ ಹನುಮೇಗೌಡ ಮಣಿಸಿ ವಿ ಸೋಮಣ್ಣ ಗೆಲುವಿನತ್ತ ದಾಪುಗಾಲು ಹಾಕಿದ್ದಾರೆ. ನೇನು ಗೆದ್ದೇ ಬಿಟ್ರು, ಆದ್ರೆ ಅಧಿಕೃತವಾಗಿ ಘೋಷಣೆಯಾಗಬೇಕು, ಅದೊಂದೇ ಬಾಕಿ. ಇದು ಕರ್ನಾಟಕದಲ್ಲಿ ಮೊದಲ ಖಾತೆಯನ್ನ ತೆರೆದಿದೆ ಬಿಜೆಪಿ. ಅಲ್ಲ, ಸೋಮಣ್ಣ ಅವರ ವಿರುದ್ಧ ಹೊರಗಿನವರು ವಲಸಿಗ ಕ್ಷೇತ್ರದಲ್ಲಿ ಸ್ಥಳೀಯರಿಗೆ ಅವಕಾಶ ಕೊಡಬೇಕು. ಮುದ್ದ ಹನುಮೇಗೌಡರು ಈ ಹಿಂದೆ ರೋಡ್ ಗಳನ್ನ ಮಾಡಿದ್ದಾರೆ, ಅವ್ರಿಗೆ ಮತ ಹಾಕಿ. ಪ್ರಚಾರ ಅದ್ರ ಜೊತೆಗೆ ಬಿಜೆಪಿಯಲ್ಲೇ ಅಸಮಾಧಾನ ಉಂಟಾಗಿತ್ತು. ಎಷ್ಟೋ ನಾಯಕರು ಬೇಡ ಬೇಡ ಅಂತ ನೋಡಿ ಸೋಮಣ್ಣ ಅವರು ಪ್ರಚಾರವನ್ನ ನಡೆಸಿದ್ದು. ಹಾಗೆ ಸೋಮಣ್ಣ ಅವರು ಬೆಂಗಳೂರು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರ್ಲಿಲ್ಲ. ಅದ್ರ ಜೊತೆ ಮತ್ತೊಂದೇನಪ್ಪ ಅಂದ್ರೆ, ತುಮಕೂರಿನಲ್ಲಿ ಏನೋ ಗೊತ್ತಿಲ್ಲ ಅವರಿಗೆ, ತುಮಕೂರಿಗೆ ಬಂದೇ ಇಲ್ಲ. ಅವ್ರು ಹೆಂಗ್ ಕೊಡ್ತೀರಾ ಟಿಕೆಟ್ ಅಂತ ಪ್ರಶ್ನೆ ಮಾಡಿದ್ರು. ಈಗ ನೋಡಿ, ಎಲ್ಲ ಒಂದ್ ಕಡೆ ಮುದ್ದ ಹನುಮೇಗೌಡರು ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಗೆಲುವನ್ನ ಸಾಧಿಸಿ ಅಲ್ಲಿ ಸಂಸದರಾಗಿದ್ರು, ಫೈನಲ್ ಆಗಿ ಅಂತೂ ಇಂತು ತುಮಕೂರಿನಲ್ಲಿ ವಿ ಸೋಮಣ್ಣ ಗೆಲುವು ಸಾಧಿಸಿದ್ರು. ಜನ ಅಭಿವೃದ್ಧಿಗೆ ಮಣೆ ಹಾಕ್ತಾರೆ ಅನ್ನೋದಕ್ಕೆ ಪವಿತ್ರ. ಮುದ್ದ ಹನುಮೇಗೌಡರು ಪಕ್ಷಾಂತರ ಮಾಡಿದ್ದು ಕೂಡ ಅಂದ್ರೆ, ಏಕ್ ಸಡನ್ ಕಳೆದ 2019 ಚುನಾವಣೆಯಲ್ಲಿ ಕಾಂಗ್ರೆಸ್ ಇಂದ ಅವರು ಸ್ಪರ್ಧೆ ಮಾಡ್ಬೇಕಂತ ಬಯಸಿದ್ರು, ಆದ್ರೆ ಮೈತ್ರಿ ಇದ್ದಿದ್ರಿಂದ ದೇವೇಗೌಡರಿಗೆ ತುಮಕೂರು ಲೋಕಸಭಾ ಕ್ಷೇತ್ರ ಬಿಟ್ಕೊಡ್ಬೇಕಾಯ್ತು. ಸೊ ತುಮಕೂರು ಲೋಕಸಭಾ ಕ್ಷೇತ್ರವನ್ನ ದೇವೇಗೌಡರಿಗೆ ಬಿಟ್ಕೊಟ್ಟಿದ್ದಕ್ಕೆ ಮುದ್ದ ಹನುಮೇಗೌಡ ಏನ್ ಮಾಡಿದ್ರು, ಸಡನ್ ಆಗಿ ಪಕ್ಷವನ್ನೇ ಬಿಟ್ಟು ಹೋದ್ರು, ಬಿಜೆಪಿಗೆ ಬಂದ್ರು, ಮತ್ತೆ ಬಿಜೆಪಿಯಿಂದ ವಲಸೆ ಹೋಗಿ ಕಾಂಗ್ರೆಸ್ಗೆ ಹೋಗಿ ಟಿಕೆಟ್ ಅನ್ನ ಪಡ್ಕೊಂಡ್ರು. ಎಲ್ಲ ಇವರು ಒಂದು ಪಕ್ಷಾಂತರ ಮಾಡಿದ್ರಲ್ಲ, ಈ ವಿಚಾರನೇ ಎಲ್ಲೋ ಒಂದ್ ಕಡೆ ಈಗ ಸದ್ಯ ಮುದ್ದ ಹನುಮೇಗೌಡರಿಗೆ ಮುಳುವಾಯ್ತಾ ಅನ್ನುವಂಥದ್ದು ಸದ್ಯ ಈ ಫಲಿತಾಂಶ ಗೊತ್ತಾಗ್ತಾ ಇದೆ.